वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. SSLC ಪರೀಕ್ಷೆ 2023ಕ್ಕಾಗಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವತ್ತು ತೃತೀಯ ಭಾಷೆ ಹಿಂದಿಯಲ್ಲಿ 3 ಅಂಕೆ ನಿಶ್ಚಿತ ಪ್ರಶ್ನೆ ಅಂತ ಇದೆ. 3 ಮಾರ್ಕ್ಸ್ ಡೆಫಿನೇಟ್ ಕ್ವಶನ್ಸ್ಗಳನ್ನು ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ. ನಾವು ಕನ್ನಡದಲ್ಲಿ, ಸೈನ್ಸಲ್ಲಿ, SSLಲ್ಲಿ, ಇಂಗ್ಲೀಷಲ್ಲಿನೂ ಕೂಡ ಏನು ಮಾಡ್ತಾ ಇದ್ದೀವಿ, ಇದೇ ಥರದ ಡೆಫಿನೇಟ್ ಕ್ವಶನ್ಸ್ಗಳನ್ನು ನಿಮ್ಮ ಸರಣಿ ಪರೀಕ್ಷೆ, ಪೂರ್ವ ಸಿದ್ಧತೆ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿಂದ ಪ್ರಶ್ನೆಗಳು ಖಂಡಿತವಾಗಿ ವಿದ್ಯಾರ್ಥಿಗಳು ಬಂದೇ ಬರ್ತವೆ. ಸೊ ತಾವುಗಳೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ನಿಮ್ಮೆಲ್ಲ ಸ್ಟಡಿಗೆ ಹೆಲ್ಪ್ ಆಗುವ ಉದ್ದೇಶದಿಂದನೇ ನಾವು ಈ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಪೋಸ್ಟನ್ನು ಮಾಡ್ತಾ ಇದ್ದೀವಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಫಸ್ಟಾಗಿ ಸಿಗ್ತದೆ. ಸೊ ವಿದ್ಯಾರ್ಥಿಗಳೇ, ಏನಾದರೂ ಡೌಟ್ ಅನಿಸಿದರೆ ಕಮೆಂಟನ್ನು, ಪಿನ್ನನ್ನು ಮಾಡಬಹುದು ಅಂತ ಹೇಳ್ತಾ, ಇವತ್ತು ಹಿಂದಿಯಲ್ಲಿ 3 ಅಂಕಗಳ ಯಾವೆಲ್ಲ ಇದಾವೆ ಕ್ವಶನ್ಸ್ ಅನ್ನೋದನ್ನು ನೋಡುವ. ಎಸ್, ಫಸ್ಟ್ ಬಂದುಬಿಟ್ಟು ಲಿಂಗ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಕೊಟ್ಟ ಒಂದು ಪ್ರಶ್ನೆಗಳಲ್ಲಿ 2 ತರಹದ ಒಂದು ಪ್ರಶ್ನೆಗಳನ್ನು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಒಂದೇದು ಪುಲ್ಲಿಂಗ ಕೊಟ್ಟು ಸ್ತ್ರೀಲಿಂಗವನ್ನು ಕೇಳಬಹುದು, ಅಥವಾ ಕೊಟ್ಟ ಪ್ರಶ್ನೆಗಳಲ್ಲಿ ಪುಲ್ಲಿಂಗನೋ ಅಥವಾ ಸ್ತ್ರೀಲಿಂಗನೋ ಗುರುತಿಸಲಿಕ್ಕೆ ಕೇಳಬಹುದು. ಸೊ ಆ ಕಾರಣಕ್ಕಾಗಿ ತಾವು ಇವೆಲ್ಲವುಗಳನ್ನು ಕೂಡ ಏನು ಮಾಡಬೇಕಪ್ಪ ಅಂದರೆ ನೋಡಲೇಬೇಕು. ಸೊ ಲಿಂಗದಲ್ಲಿ ಛಾತ್ರ, ಛಾತ್ರ, ಆಚಾರ್ಯ, ಆಚಾರ್ಯ, ನರ್, ನಾರಿ, ಮಾದ, ನಾನಾ, ನಾನಿ, ಕುತ್ತಾ, ಕುತಿಯ, ಬೇಟ, ಬಿಟಿಯ ಅಂತಲೂ ಕೂಡ ಬರ್ತದೆ, ಬೇಟಿ ಅಂತಲೂ ಕೂಡ ಬರ್ತದೆ. ಸುನಾರ್, ಸುನಾರಿನ್, ನಾಯಿ, ನಾಯಿನ್, ಠಾಕೂರ್, ಠಕುರಾಯಿನ್, ಬಾಲಕ್, ಬಾಲಿಕಾ, ಸೇವಕ್, ಸೇವಿಕಾ, ಸೇಠ್, ಸೇಠಾನಿ, ನೌಕರ್, ನೌಕರಾನಿ, ಸೇರ್, ಸೇರ್ನಿ, ಮೋರ್, ಮೋರ್ನಿ, ಮಹಾನ್, ಮಹತಿ, ಶ್ರೀಮಾನ್, ಶ್ರೀಮತಿ, ಭಾಗ್ಯವಾನ, ಭಾಗ್ಯವತಿ, ಸ್ವಾಮಿ, ಸ್ವಾಮಿನಿ, ಏಕಾಕಿ, ಏಕಾಕಿನಿ, ದಾತ, ದಾತ್ರಿ, ವಿಧಾತ, ವಿಧಾತ್ರಿ, ಭಾಯಿ, ಬಹನ್, ಲೇಖಕ್, ಲೇಖಿಕಾ, ಮಯೂರ, ಮಯೂರಿ, ಲಡ್ಕ, ಲಡ್ಕಿ, ಬಚ್ಚ, ಬಚ್ಚಿ, ದುಬ್ಲ, ದುಬ್ಲಿ, ಪತ್ಲ, ಪತ್ಲಿ, ಸಾಹಬ್, ಸಾಹಿಬಾ, ಮಾ, ಬಾಪ್, ಡಾಕ್ಟರ್, ಡಾಕ್ಟರ್ನಿ, ಪಂಡಿತ್, ಪಂಡಿತಾಯಿ, ಬೈಸ್, ಬೈಸಾ ಅಂತಕ್ಕಂಥದ್ದು ಲಿಂಗಗಳು ಇತ್ತು. ಫಸ್ಟಲ್ಲಿ ಹೇಳಿರ್ತಕ್ಕಂಥದ್ದು ಪುಲ್ಲಿಂಗ ಇದ್ರೆ ಅದ್ರ ಮುಂದೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಅದೇ ಶಬ್ದದ ಸ್ತ್ರೀಲಿಂಗ ರೂಪಗಳು ಇದ್ದಾವೆ. ಸೊ ತಾವುಗಳು ಎರಡನ್ನೂ ಕೂಡ ಕನ್ಫರ್ಮ್ ಆಗಿ ಓದಬೇಕು. ಕೊಟ್ಟ ಶಬ್ದಗಳ ಪುಲ್ಲಿಂಗದ ಸ್ತ್ರೀಲಿಂಗ ರೂಪ ಯಾವುದೋ, 2 ಶಬ್ದಗಳನ್ನು ಕೊಟ್ಟಾಗ ಅದರಲ್ಲಿ ಪುಲ್ಲಿಂಗ ಯಾವುದೋ, ಸ್ತ್ರೀಲಿಂಗ ಯಾವುದನ್ನು ನಿಖರವಾಗಿ ಗುರುತಿಸ್ತಕ್ಕಂಥದ್ದನ್ನು ತಾವುಗಳು ಹೊಂದಬೇಕು. ಆವಾಗ ಮಾತ್ರ ಇಲ್ಲಿಂದ 1 ಅಂಕ ತಾವು ಡೆಫಿನೆಟ್ ಆಗಿ ಬರ್ತದೆ. ಎಕ್ಸಾಮ್ಗೆ ಇಲ್ಲಿಂದನೇ ಉದಾಹರಣೆಗಳು ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇವು ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಯಾಕಂದರೆ ನಾವೇನು ಮಾಡಿದ್ದೀವಿ, ಎಲ್ಲ ಉದಾಹರಣೆಗಳು ಒಂದೇ ಕಡೆ ನಿಮಗೆ ಸೇವನ್ನು ಮಾಡಿ ಸ್ಟಡಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ 1 ಮಾರ್ಕ್ ಮುಗೀತು. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿದ್ಯಾರ್ಥಿಗಳ ವಚನ ಇದ್ದಾವೆ. ಸೊ ವಚನದಲ್ಲಿನೂ ಕೂಡ 2 ಪ್ರಕಾರದ ಪ್ರಶ್ನೆಗಳು ಬರ್ತಾವೆ. ಒಂದೇದು ಕೊಟ್ಟ ಶಬ್ದಗಳ ಅನ್ಯ ಲಿಂಗಕ್ಕೆ, ಅನ್ಯ ವಚನಕ್ಕೆ ಏನು ಮಾಡಬೇಕು, ಬದಲಾವಣೆ ಮಾಡಬೇಕು. ಅದು ಏಕವಚನನೋ, ಏಕವಚನ ಇದ್ರೆ ಬಹುವಚನಕ್ಕೆ ಬದಲಾವಣೆ ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ. ಅಥವಾ ಕೊಟ್ಟ ಶಬ್ದಗಳಲ್ಲಿ ಏಕವಚನ ಯಾವುದೋ, ಬಹುವಚನ ಯಾವುದೋ ಅಂತಲೂ ಕೂಡ ಕೇಳ್ತಾರೆ. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ತಾವೇನು ಮಾಡಬೇಕು, ಇವುಗಳನ್ನು ನೋಡ್ಕೊಳ್ಬೇಕು. ಫಲ್, ಫಲ್ ಇದು ಸದೈವ ಏಕವಚನ ಮತ್ತು ಬಹುವಚನದಲ್ಲಿ ಒಂದೇ ಪ್ರಯೋಗವಾಗ್ತಾವ. ಫಲ್ ಫಲ್ ಆಗಿರ್ಬೋದು, ಘರ್ ಘರ್ ಆಗಿರ್ಬೋದು, ಫೂಲ್ ಫೂಲ್ ಆಗಿರ್ಬೋದು, ಯೂಗ್ ಯೂಗ್ ಆಗಿರ್ಬೋದು, ಲೋಗ್ ಲೋಗ್ ಆಗಿರ್ಬೋದು, ಪೇಡ್ ಪೇಡ್, ಕಂಪ್ಯೂಟರ್ ಕಂಪ್ಯೂಟರ್, ದೋಸ್ತ್ ದೋಸ್ತ್. ನೋಡಿ, ಈ ಶಬ್ದಗಳು ಏಕವಚನದಲ್ಲಿನೂ ಅದೇ ಇದೆ, ಬಹುವಚನದಲ್ಲಿನೂ ಅದೇ ಇದೆ, ರೂಪ ಪರಿವರ್ತನೆ ಹೊಂದೋದಿಲ್ಲ. ಈ ಶಬ್ದಗಳು ಮೋಸ್ಟ್ ನೆನಪಿಟ್ಕೋಬೇಕು. ಫಲ್, ಘರ್, ಫೂಲ್, ಯೂಗ್, ದೋಸ್ತ್, ಕಂಪ್ಯೂಟರ್, ಪೇಡ್, ಲೋಗ್. ಏಕವಚನದಲ್ಲಿನೂ ಅದೇ ಇದೆ, ಬಹುವಚನದಲ್ಲಿನೂ ಅದೇ ಇದೆ. ಬಟ್ ರಾಸ್ತಾ ರಾಸ್ತೆ, ಆಂಕ್ ಆಂಖೆ, ಪಂಜಾ ಪಂಜೆ, ಲಿಫಾಫಾ ಲಿಫಾಫೆ, ಗಮಲಾ ಗಮಲೆ, ಬಚ್ಚ ಬಚ್ಚೆ, ಪೈಸಾ ಪೈಸೆ, ಕಮರಾ ಕಮರೆ, ದಾಯ್ರಾ ದಾಯ್ರೆ, ಕಪಡಾ ಕಪಡೆ, ಡಿಬ್ಬಾ ಡಿಬ್ಬೆ, ಶೀಶಾ ಶೀಶೆ, ಚೀಸ್ ಚೀಸೆ, ದುಖಾನ್ ದುಖಾನೆ, ಪೂಂಚ್ ಪೂಂಚೆ, ಘೋಸ್ಲಾ ಘೋಸ್ಲೆ, ಖಬರ್ ಖಬರೈ, ಕಿತಾಬ್ ಕಿತಾಬೆ, ಜಗ ಜಗಹೆ, ಕೋಶಿಶ್ ಕೋಶಿಶೆ, ಬಾತ್ ಬಾತೆ, ಚಾದರ್ ಚಾದರೈ, ಚಟ್ಟಾನ್ ಚಟ್ಟಾನೆ, ರೇವಡಿ ರೇವಡಿಯಾಯಿ, ಉಂಗ್ಲಿ ಉಂಗ್ಲಿಯಾ, ಜಿಂದಗಿ ಜಿಂದಗಿಯ, ಚಿಟ್ಟಿ ಚಿಟ್ಟಿಯ, ಜೀವನ್ ಶೈಲಿ ಜೀವನ್ ಶೈಲಿಯ ಅಂತ ಇತ್ತು. ಕಹಾನಿ ಕಹಾನಿಯ, ಹಡ್ಡಿ ಹಡ್ಡಿಯ, ಲಕಡಿ ಲಕಡಿಯ, ಪತ್ತಿ ಪತ್ತಿಯ, ಮಚ್ಲಿ ಮಚ್ಲಿಯ, ಪಟ್ಟಿ ಪಟ್ಟಿಯ, ರಸಿ ರಸಿಯ, ಚೋಟಿ ಚೋಟಿಯ, ಸಂಧಿ ಸಂಧಿಯ, ಮೂರ್ತಿ ಮೂರ್ತಿಯ,
ಉಪಲಬ್ಧಿ ಉಪಲಬ್ಧಿಯ ಕೃತಿ ಕೃತಿಯ ನೀತಿ ನೀತಿಯ ನೌಕಾ ನೌಕಾಯೆ ಸಂಸ್ಕೃತಿ ಸಂಸ್ಕೃತಿಯ ಸೇವಾ ಸೇವಾಯೆ. ಸೊ ಇಲ್ಲಿ ಇಷ್ಟು ಮೋಸ್ಟ್ ಆಗಿ ವಿದ್ಯಾರ್ಥಿಗಳು ನೀವು ಈ ಒಂದು ಶಬ್ದಗಳ ಏಕವಚನ ಮತ್ತು ಬಹುವಚನ ರೂಪಗಳನ್ನು ತಿಳಿದುಕೊಳ್ಳಲೇಬೇಕು. ಯಾವ ಶಬ್ದದ ಏಕವಚನ ಬಹುವಚನ ಆಗ್ತದ, ಕೊಟ್ಟ ಶಬ್ದಗಳು ಏಕವಚನ ಯಾವುದೋ ಅಥವಾ ಬಹುವಚನ ಯಾವುದೋ ಅನ್ನೋದನ್ನು ಗುರುತಿಸ್ತಕ್ಕಂಥದ್ದು ತಮ್ಗೆ ಏನಾಗಬೇಕಪ್ಪ ಬರಲೇಬೇಕು. ಆವಾಗ ಮಾತ್ರ ತಾವು ಇಲ್ಲಿಂದ ಏನು ಮಾಡ್ತೀರಿ, ಒಂದು ಅಂಕಗಳನ್ನು ಡೆಫಿನೆಟ್ ಆಗಿ ಪಡಿತೀರಿ. ಸೊ ಇಷ್ಟು ಉದಾಹರಣೆಗಳನ್ನು ನೀವುಗಳು ಮಾಡಿಕೊಂಡ್ರೆ ಸಾಕು, ಇಲ್ಲಿಂದನೇ ಒಂದು ಅಂಕ ಡೆಫಿನೆಟ್ ಆಗಿ ಬರ್ತದೆ. ಇನ್ನು ಲಾಸ್ಟ್ದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ವಿಲೋಮ ಶಬ್ದ ಇದೆ, ವಿರುದ್ಧಾರ್ಥಕ ಪದಗಳು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ಇವುಗಳನ್ನು ನೋಡ್ಕೊಂಡು ಹೋಗಿ, ಇದರಲ್ಲಿನ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತವೆ. ಮಾತಾ ಪಿತಾ ಇದೆ, ಹಾತಿ ಹತ್ತಿನಿ ಇದೆ, ಅಂಧಕಾರ ಪ್ರಕಾಶ, ಹಾಗೆ ಪೀಚೆ, ಬೈಲ್ ಗಾಯ್, ಮಾ ಬಾಪ್, ಅಮೃತ್ ವಿಷ್, ಆಧಾರ ನಿರಾಧಾರ, ಜಯ ಪರಾಜಯ, ಪರತಂತ್ರ ಸ್ವತಂತ್ರ, ಸಫಲ ಅಸಫಲ ವಿಫಲ ಅಂತಲೂ ಕೂಡ ಬರೀತಾರೆ. ಆದರ ಅನಾದರ, ಚಲ್ ಅಚಲ್, ಲಿಖಿತ್ ಅಲಿಖಿತ್, ಅವಶ್ಯಕ ಅನಾವಶ್ಯಕ, ಶಾಮ್ ಸುಬಹ, ಬಹುತ್ ಕಮ್, ಶಿಕ್ಷಿತ್ ಅಶಿಕ್ಷಿತ್, ಗರೀಬ್ ಅಮೀರ್, ಸಂದೇಹ ನಿಸ್ಸಂದೇಹ, ಖರೀದನಾ ಬೇಚನಾ, ಅಚ್ಛಾ ಬುರಾ, ರಾತ್ ದೀನ್, ಸಾಫ್ ಗಂದಾ, ಬೇ ಇಮಾನ್ ಇಮಾನ್, ವಿಶ್ವಾಸ ಅವಿಶ್ವಾಸ, ಸಹಯೋಗ ಅಸಹಯೋಗ, ಪಾಸ್ ದೂರ್, ಹಾನಿ ಲಾಭ, ಆಯ ವ್ಯಯ. ಇಷ್ಟು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಗೆ ಬರ್ತಕ್ಕಂಥ ಅಪೋಸಿಟ್ ಫಾರ್ಮ್ಸ್ಗಳು ಹಾಕಿತ್ತು. ತುಂಬ ಇಂಪಾರ್ಟೆಂಟ್ ಇದ್ದಾವೆ ಈ ಕ್ವಶನ್ ಆನ್ಸರ್ಗಳನ್ನು, ನೀವುಗಳು ಚೆನ್ನಾಗಿ ಏನು ಮಾಡಬೇಕು, ಈ ಶಬ್ದಗಳನ್ನು ಪ್ರಿಪ್ರೇಷನ್ ಮಾಡಲೇಬೇಕು. ಆವಾಗ ಮಾತ್ರ ವಿದ್ಯಾರ್ಥಿಗಳು ಏನಾಗ್ತದಂದ್ರೆ ತಾವುಗಳು ಒಂದು ಅಂಕ ಖಂಡಿತವಾಗಿ ಗಳಿಸೇ ಗಳಿಸ್ತೀರಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಲಿಂಗ ವಚನ ವಿಲೋಮ ಶಬ್ದ ಈ ಮೂರು ಭಾಗಗಳಿಂದ ಒಂದೊಂದು ಅಂಕಗಳು ಖಂಡಿತವಾಗಿ ಈ ಉದಾಹರಣೆಗಳಿಂದ ಬರ್ತವೆ. ಇಲ್ಲಿಂದ ಹೊರಗಡೆ ಬರಲಿಕ್ಕೆ ಚಾನ್ಸೇ ಇಲ್ಲ, ಏಕೆಂದರೆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಉದಾಹರಣೆಗಳನ್ನು ನಾವೇನು ಮಾಡಿದ್ದೀವಿ, ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ನಿಮ್ಮ ಸ್ಟಡಿಗೆ ಇದು ಭಾಳಷ್ಟು ಬೆನಿಫಿಟ್ ಆಗ್ತದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಇದೇ ಥರದ ವಿಡಿಯೋಗಳಿಗಾಗಿ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್.